ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕರಿಗೆ ಹಾಯ್ ಬೆಂಗಳೂರು ಪತ್ರಿಕೆ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಹಿರಿಯ ಪತ್ರಕರ್ತರಾದಂತಹ ರವಿ ಬೆಳಗೆರೆ ಅವರ ಇದರ ಬಗ್ಗೆ ಸ್ಪಷ್ಟನೆ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಅಮ್ಮ. ಸರ್, ನಿಮ್ ಗಮನಕ್ಕೆ ಈಗಾಗಲೇ ಈ ವಿಚಾರ ಬಂದಿರಬಹುದು, ಹಾಯ್ ಬೆಂಗಳೂರು ಪತ್ರಿಕೆಯ ಹೆಸರನ್ನ ಉಪಯೋಗಿಸಿಕೊಂಡು ಪ್ರದೀಪ್ ಮತ್ತು ರವೀಶ್ ಅಂತ ಹೇಳಿ ರಾಮದಾಸ್ ಅವರ ಹತ್ರ 25 ಲಕ್ಷ ರೂಪಾಯಿಗಳಿಗೆ ಬೇಡಿಕೆಯನ್ನ ಇಟ್ಟಿದ್ರು. ಈಗ ಪೊಲೀಸ್ ಅವರು ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು, ಇದಕ್ಕೆ ನೀವು ಏನ್ ಸ್ಪಷ್ಟನೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ಅಮ್ಮ, ನಾನು ಮೈಸೂರಿಗೆ ಹೊಸಬ ಅಲ್ಲ. ಮೈಸೂರಿನಲ್ಲಿ ನಾನು ಈಜ್ ಕಲ್ತಿದ್ದೆ ಮೈಸೂರಲ್ಲಿ. ತಾರಾಸು ನನ್ನ ಸೋದರ ಮಾವ, ತಸು ಶ್ಯಾಮರಾಯರು ನನ್ನ ಸೋದರ ಮಾವ. ನಾನು ಅಕ್ಷರ ಲೋಕದಿಂದ ಹುಟ್ಟಿ ಬಂದವನು. ನಮ್ಮನೇಲಿ ಎಲ್ರೂ ಬರಹಗಾರರು ನಾವು. 28 ವರ್ಷದಿಂದ ಹಾಯ್ ಬೆಂಗಳೂರು ಪತ್ರಿಕೆ ಮಾಡ್ತಾ ಇದ್ದೀನಿ, ತುಂಬಾ ಯಶಸ್ವಿಯಾಗಿ ಮಾಡ್ತಾ ಇದ್ದೀನಿ. ಆಮೇಲೆ 8,000 ಮಕ್ಕಳು ಓದುವಂತ ಶಾಲೆ ನಡೆಸ್ತಾ ಇದ್ದೀನಿ. ನಾನು ಯಾಕೆ ಬ್ಲಾಕ್ ಮೇಲ್ ಮಾಡ್ಲಿ? ರಾಮದಾಸ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಇವ್ರನ್ನ ಕಂಬಕ್ ಕಟ್ಟಾಕಿ ಹೊಡೀರಿ ಮೊದಲು. ಇವನು ರವೀಶ್ ಸಾರಥ್ಯದಲ್ಲಿ ಅಂತ ಇವನು ಬಹಳ ದಿವಸದಿಂದ ಮಾಡ್ತಾ ಇದ್ದಾನೆ. ಇವ್ರನ್ನ ಪೊಲೀಸರಿಗೆ ಒಪ್ಸಿದ್ರೆ ಆ ಪೊಲೀಸರು ಅದ್ರ ಬಗ್ಗೆ ಇಟ್ಕೊಂಡು ಬಿಟ್ಬಿಡ್ತಾರೆ. ಅದ್ರ ಬದಲು ನೀವೇ ಕಟ್ಟಾಕಿ ಹೊಡೆಯೋದು ಒಳ್ಳೇದು. ಆಮೇಲೆ ಬ್ಲಾಕ್ ಅಂಡ್ ವೈಟ್ ತರಾನೇ ಮಾಡ್ತಾನೆ. ಆಮೇಲೆ ಫ್ರೀಯಾಗಿ ಹಂಚ್ತಾನೆ. ಇವನೇನು ಯಾರು ಕೊಂಡ್ಕೊಳ್ಳ, ಯಾರು ಕೊಂಡ್ಕೋತಾರೆ ಇವತ್ತು? ದೇ ಡಿಸರ್ವ್ ಪನಿಷ್ಮೆಂಟ್. ಆಮೇಲೆ ಬ್ಲಾಕ್ ಮೇಲ್ಗೆ ಒಳಗಾಗ್ಬೇಡಿ. ಯಾಕೆ ಬ್ಲಾಕ್ ಮೇಲ್ ಒಳಗಾಗ್ತೀರಿ? ಧೈರ್ಯವಾಗಿ ನೇರವಾಗಿ ಹೊರಗೆ ಬಂದು ಎಕ್ಸ್ಪೋಸ್ ಮಾಡಿ, ಇವ್ರನ್ನ ಪೊಲೀಸರಿಗೆ ಕೊಡಿ. ಬಿ ಬೋಲ್ಡ್. ಆಮೇಲೆ ಆ ಥರ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡಕ್ ಬಂದ್ರೆ ನನಗೆ ಹೇಳಿ, ನಾನೇ ಮಾಡ್ತೀನಿ, ನಾನೇ ಓದಕ್ ಕೊಡ್ತೀನಿ. ಇವ್ರನ್ನ ತಡಿಲೇಬೇಕು. ಇವರು ಯಾವ್ದು ಪುಟ್ಕೋಸ್, ಇವರು ದೊಡ್ಡ ದೊಡ್ಡ ಚಾನೆಲ್ ಅವರೇ ಮಾಡ್ತಾ ಇದಾರಲ್ಲಮ್ಮ, ಏನ್ ಮಾಡೋದು? ಇಲ್ಲ, ವಿ ಮಸ್ಟ್ ಟೀಚ್ ದಮ್ ಎ ಲೆಸನ್. ಇದು ಹೀಗೆ ಬೆಳೆದ್ರೆ ಜನರಿಗೆ ಪತ್ರಿಕೆಗಳ ಮೇಲೆ, ಚಾನೆಲ್ಗಳ ಮೇಲೆ ಇರುವಂತ ವಿಶ್ವಾಸ ಹೊರಟೋಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಇವರನ್ನ ಪನಿಷ್ ಮಾಡಿ, ಕೇಸ್ ಹಾಕಿ, ಲೆಟ್ ದಮ್ ಗೋ ಟು ಜೈಲ್. ನಾನು ಎಲ್ಲರಲ್ಲೂ ವಿನಂತಿ ಮಾಡೋದನ್ನ, ನನ್ನ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ರವಿ ಬೆಳಗೆರೆ ಸಾರಸ್ಯದಲ್ಲಿ ಅಂತ. ಅದು ಇದ್ರೆ ಕೊಂಡ್ಕೊಳ್ಳಿ, ಇಲ್ದ್ರೆ ಕೊಂಡ್ಕೋಬೇಡಿ. ಇವತ್ತು ಯಾರು ಕೊಂಡ್ಕೊಳ್ಳೋದು ಇಲ್ಲ. ಬಟ್ ಇದನ್ನ ಎನ್ಕರೇಜ್ ಮಾಡಬೇಡಿ. ನಾವ್ಯಾರು ತಪ್ಪೇ ತೋರಿಸ್ತಾರಲ್ಲ ಈ ಸಮಾಜದಲ್ಲಿ, ಬ್ಲಾಕ್ ಮೇಲ್ಗೆ ಯಾಕೆ ಒಳಗಾಗಬೇಕು? ವಿ ಮಸ್ಟ್ ಬಿ ಕೇರ್ಫುಲ್. ನಮ್ದೊಂದು ದೊಡ್ಡ ಬೆಳೆದಿರೋ ಸಮಾಜ, ನಾವು ಬ್ಲಾಕ್ ಮೇಲ್ಗೆ ತಲೆ ತಗ್ಗಿಸ್ಬಾರ್ದು. ರಾಮದಾಸ್ಗೆ ನಾನು ಹೇಳೋದು ಅಷ್ಟೇ. ರಾಮದಾಸ್ ನನಗೆ ಪರಿಚಯ. ರಾಮದಾಸ್ ಮೇಲೆ ಗಲಾಟೆಗಳಾಯ್ತು, ಅದಾಯ್ತು, ಇದಾಯ್ತು. ನಾವು ಬರೆದೇ ಹೊರತು ರಾಮದಾಸನ್ ಮಾತಾಡ್ಸಕ್ಕೂ ಹೋಗ್ಲಿಲ್ಲ ನಾವು. ಯಾಕೆ? ಅವ್ರವ್ರ ಕರ್ಮ ಅವ್ರು ಅನುಭವಿಸ್ತಾರೆ. ಐ ರಿಕ್ವೆಸ್ಟ್ ಪೀಪಲ್, ಯಾರಾದ್ರೂ ಬ್ಲಾಕ್ ಮೇಲ್ಗೆ ಪ್ರಯತ್ನ ಮಾಡಿದ್ರೆ ದಯವಿಟ್ಟು ನನಗ್ ತಿಳಿಸಿ, ಪೊಲೀಸ್ರಿಗೆ ತಿಳಿಸಿ. ಕಾನೂನು ಇದೆ ಈ ಸಮಾಜದಲ್ಲಿ, ನಾವ್ ಯಾರು ಹೆದರ್ಕೋಬೇಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, TV5 ಜೊತೆ ಮಾತನಾಡಿದ್ದಕ್ಕೆ. ಪೇಪರ್ ಐತೆ ಮತ್ತೆ ಡಾಕ್ಯುಮೆಂಟು.